ಚುನಾವಣಾ ವಿಶೇಷ ಅಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಲಿಂಗ ಸ್ವಾಮಿ ಹೊಳಿಮಠ. ಬೆಂಗಳೂರು ನಗರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಜೊತೆಗೆ ಈ ಬಾರಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಂದರೆ ಕನಿಷ್ಠ 19-20 ಸ್ಥಾನಗಳಲ್ಲಿ ಕಾಂಗ್ರೆಸ್ ಶಾಸಕರು ಗೆಲ್ಲಬೇಕು. ಹಾಗಾದರೆ ಈ ಜವಾಬ್ದಾರಿಯನ್ನು ಯಾರು ಹೆಗಲಿಗೆ ಹೊರಿಸಿದೆ ಕಾಂಗ್ರೆಸ್ ಪಕ್ಷ? ಅದು ಮತ್ತಾರೂ ಅಲ್ಲ, ರಾಮಲಿಂಗಾರೆಡ್ಡಿಯವರು. ಅಂತರಂಗ ಕಾರ್ಯಕ್ರಮದಲ್ಲಿ ಇವತ್ತು ರಾಮಲಿಂಗಾರೆಡ್ಡಿಯವರು ಇದ್ದಾರೆ, ಅವರನ್ನ ಕೇಳೋಣ. ಬೆಂಗಳೂರನ್ನು ಮತ್ತೆ ಕೈವಶ ಮಾಡ್ಕೊಳ್ಳೋದಕ್ಕೆ ಅವರೆಲ್ಲ ಯಾವ ರೀತಿ ಕಾರ್ಯತಂತ್ರಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ. ರಾಮಲಿಂಗಾರೆಡ್ಡಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬೆಂಗಳೂರು ನಗರದಲ್ಲಿ ಎಷ್ಟು ಸೀಟುಗಳನ್ನ ಗೆಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಿ, ಮತ್ತು 20 ಸೀಟುಗಳನ್ನ ಗೆಲ್ಲೋದಕ್ಕೆ ಏನು ಪಕ್ಷ ನಿಮಗೆ ಜವಾಬ್ದಾರಿ ಕೊಟ್ಟಿದೆ, ಅದನ್ನು ನಿಭಾಯಿಸೋ ಶಕ್ತಿ ನಿಮಗಿದೆಯಾ? ಇಲ್ಲ, ನನಗೆ ಅಂತಲ್ಲ, ಎಲ್ಲರಿಗೂ ಸೇರಿ ಜವಾಬ್ದಾರಿ ಕೊಟ್ಟಿದ್ದಾರೆ. ನನಗೂ ಕೆಲವು ಕ್ಷೇತ್ರಗಳು ನೋಡ್ಕೊಳ್ಳೋಕೆ ಹೇಳಿದ್ದಾರೆ. ಬೆಂಗಳೂರಲ್ಲಿ ಈಗ ನಾವು 100-100 ಭಾಗ 16 ಸ್ಥಾನ ಗೆಲ್ತೀವಿ, ಇನ್ನೂ 3-4 ಸ್ಥಾನಗಳು 50-50 ಇದೆ. ಖಂಡಿತ ನಾವು ಅತಿ ಹೆಚ್ಚಿನ ಸ್ಥಾನಗಳನ್ನು ಈ ಬಾರಿ ಗೆಲ್ತೀವಿ. ಸರಿ ಸರ್, ಆದರೆ ಬೆಂಗಳೂರು ನಗರದಲ್ಲಿರುವಂತಹ ಏನು ನೀವು ನಾಯಕರಿದ್ದೀರಿ, ಅವರು ಬರೀ ನಾಯಕರು, ಸೆಕೆಂಡ್ ಲೈನ್ ಲೀಡರ್ಶಿಪ್ಪಲ್ಲೇ ಇದ್ದೀರಲ್ಲ ಸರ್, ಫ್ರಂಟ್ ಲೈನ್ ಲೀಡರ್ ಆಗಲೇ ಇಲ್ಲ ನೀವು. ದಿನೇಶ್ ಗುಂಡೂರಾವ್ ಆಯಿತು, ನೀವಾಯಿತು, ಜಾರ್ಜ್ ಅವರಾಯಿತು, ಒಂದು ಹಂತಕ್ಕೆ ಮೇಲೆ ಇರಲೇ ಇಲ್ಲ, ಮುಖ್ಯಮಂತ್ರಿ ಅಭ್ಯರ್ಥಿ ಥರ ಅನಿಸ್ಕೊಳ್ಳೇ ಇಲ್ಲಲ್ಲ, ಯಾಕೆ ಅಂತ? ಆ ಥರ ಏನೇ ಇಲ್ಲ. ಈಗ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಬೇರೆಯವರು ಆ ರೀತಿ ಒಂದು ಅಭ್ಯರ್ಥಿ, ನಾನು ಕೂಡ ಅಭ್ಯರ್ಥಿ ಅಂತ ಬಿಂಬಿಸ್ಕೊಳ್ಳೋದು ಅದು ಸರಿಯಲ್ಲ. ಅವರ ಹಂತಕ್ಕೆ ನಾವಿನ್ನೂ ತಲುಪಿಲ್ಲ. ಅಂದರೆ ನೀವು ಒಪ್ಕೊಳ್ತೀರಾ ಇನ್ನು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಸೆಕೆಂಡ್ ಲೈನ್ ಲೀಡರ್ಸು ಅಂತ? ಅಲ್ಲ, ಫಸ್ಟ್ ಲೈನಲ್ಲೇ ಇದ್ದೀವಿ. ಆದರೆ ನಂಬರ್ 1, 2, 3, 4 ಎಲ್ಲ ಇರ್ತಾರಲ್ಲ. ಈಗ ಸಿದ್ದರಾಮಯ್ಯವ್ರು ಇದ್ದಾರೆ, ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಖರ್ಗೆ ಅವರು ಇದ್ದಾರೆ, ಇನ್ನೂ ಸಿ ಎಮ್ ಆಗಬೇಕು ಅಂತ ಭಾಳ ಜನ ಇದ್ದಾರೆ. ಅವರೆಲ್ಲ ಆಗಲಿ, ಯಾರೋ ನಮಗೇನು ಕಾಂಗ್ರೆಸ್ ಸರ್ಕಾರ ಬರಬೇಕಷ್ಟೇ. ಸರ್, ಕಾಂಗ್ರೆಸ್ ಪಕ್ಷನ ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಒಂದು ಪ್ಲ್ಯಾನ್ ಇದೆ, ಆದರೆ ನಿಮ್ಮ ಪಕ್ಷದಲ್ಲಿ ನಾಯಕರು ಅಂತ ಯಾರಿದ್ದಾರೆ ಸರ್? ಸಿದ್ದರಾಮಯ್ಯವ್ರನ್ನ ಬಿಟ್ಟರೆ ಯಾರು ನಾಯಕರು? ಸಿದ್ದರಾಮಯ್ಯವರು ಜನಪ್ರಿಯ ನಾಯಕರು. ಅದೇ ರೀತಿ ನಮ್ಮಲ್ಲೂ ಕೂಡ ಈಗ ಖರ್ಗೆಯವರು, ವೀರಪ್ಪ ಮೊಯ್ಲಿಯವರು ಇದ್ದಾರೆ, ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು, ಮತ್ತು ಆ ಭಾಗದಲ್ಲೆಲ್ಲ ಎಚ್ ಕೆ ಪಾಟೀಲು, ಡಿ ಕೆ ಶಿವಕುಮಾರು ರಾಜ್ಯ ಅಂತ ಅವರು ಕೂಡ ಓಡಾಡ್ತಾರೆ. ದಿನೇಶ್ ಗುಂಡೂರಾವ್, ದೇಶಪಾಂಡೆಯವರು ಇವರೆಲ್ಲ ನಾಯಕರೇ. ಆಮೇಲೆ ಬಿ ಜೆ ಪಿ ಲೀಡ್ಗಳಿಗೆ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಹೆಚ್ಚು ಲೀಡ್ಗಳಿದ್ದಾರೆ. ಬಿ ಜೆ ಪಿಯವರು ಸುಮ್ಮನೆ ಬಾಯಿ ಅಷ್ಟೇ, ಬಡಾಯಿ, ಬೊಂಬಾಯಿ ಅಂತ ಬಾಯಿ ಅಂತ ಹೇಳ್ತಾರಲ್ಲ ಸರ್. ಆದರೆ ನಿಮ್ಮ ಪಕ್ಷದಲ್ಲಿ ನೀವು ಹೇಳಿದ್ರಿ ಖರ್ಗೆಯವರು ಅಂತ, ಖರ್ಗೆಯವರು ಓಡಾಡ್ತಾ ಇದ್ದಾರೆ, ಆದರೆ ಪರಮೇಶ್ವರ್ ಅವರು ಗೆಲ್ಲಬೇಕಾದಂಥ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಕೊರಟಗೆರೆಯಲ್ಲಿ ಅಲ್ಲೇ ಅಲ್ಲಿ ಸೀಮಿತ ಆಗಿದ್ದಾರೆ. ಎಚ್ ಕೆ ಪಾಟೀಲ್ರು ಗದಗಕ್ಕೆ ಸೀಮಿತ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಒಬ್ಬರು ರಾಜ್ಯದಲ್ಲಿ ಪ್ರವಾಸ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಬಿಟ್ಟರೆ ಮತ್ತೆ ಯಾರೂ ನಿಮ್ಮ ಪ್ರವಾಸ ಮಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ, ಯಾಕೆ? ಡಿ ಕೆ ಶಿವಕುಮಾರ್ ಅವರು ಪ್ರಚಾರ ಸಮಿತಿ ಅಧ್ಯಕ್ಷರು, ಓಡಾಡಲೇಬೇಕು. ಈಗ ನಮ್ಮಲ್ಲಿರ್ತಕ್ಕಂಥ ಮುಖಂಡರುಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಖರ್ಗೆಯವರು, ವೀರಪ್ಪ ಮೊಯ್ಲಿಯವರು, ದೇಶಪಾಂಡೆಯವರು ಇವರೆಲ್ಲ ಕೂಡ ಕೊಟ್ಟಿದ್ದಾರೆ. ಅಲ್ಲ, ಆದರೆ ಅವರು ತಮ್ಮ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿದ್ದಾರಲ್ಲ ಸರ್. ರಾಜ್ಯ ಮಟ್ಟದಲ್ಲಿ ಅವ್ರು ಯಾರೂ ಸುತ್ತಿ ಪಕ್ಷವನ್ನು ಅಧಿಕಾರ ತರೋದಕ್ಕೆ ಮತಗಳನ್ನ ಸೆಳೆಯುವಂಥ ಪ್ಲ್ಯಾನೇ ಮಾಡ್ತಾ ಇಲ್ಲಲ್ಲ, ಪ್ರಚಾರಗಳನ್ನ ಮಾಡ್ತಾ ಇಲ್ಲ. ಇಲ್ಲ, ಈಗ ಚುನಾವಣೆ ಸಮಯದಲ್ಲಿ ಏನಾಗುತ್ತೆ, ಅವರೇ ಅಭ್ಯರ್ಥಿಗಳಾಗಿರೋದ್ರಿಂದ ಸ್ವಲ್ಪ ಹೆಚ್ಚು ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ಇದಕ್ಕೆ ಮಿಗಿಲಾಗಿ ಏನಾಗುತ್ತೆ, ನಮ್ಮ ಪಾರ್ಲಿಮೆಂಟ್ ಸದಸ್ಯ ಇದ್ದಾರಲ್ಲ, ಮತ್ತು ಇನ್ನಿತರ ಹಿರಿಯ ಸದಸ್ಯರಿದ್ದಾರೆ, ಲೀಡರ್ಸು, ಅವರೆಲ್ಲ ಕೂಡ ಓಡಾಡ್ತಾ ಇದ್ದಾರೆ. ಸರ್, ಈಗ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಪಕ್ಷ ನೆಚ್ಕೊಂಡಿದೆ, ಅವರಿಂದ ರಾಹುಲ್ ಗಾಂಧಿ ಅವರಿಂದ ಏನಾದರೂ ಕರ್ನಾಟಕದಲ್ಲಿ ಮ್ಯಾಜಿಕ್ ಆಗುತ್ತಂತೀರಾ ನೀವು? 100% ಆಗುತ್ತೆ. ಕಾರಣ, ರಾಹುಲ್ ಗಾಂಧಿಯವರ ಭಾಷಣಗಳಿಗೆ ಹೆಚ್ಚು ಜನ ಆಕರ್ಷಿತರಾಗಿ ಬರ್ತಾ ಇದ್ದಾರೆ. ಮೋದಿಯವರಿಗಿಂತಲೂ ಹೆಚ್ಚು ಜನಪ್ರಿಯತೆ ಕರ್ನಾಟಕ ರಾಜ್ಯದಲ್ಲಿ ರಾಹುಲ್ ಗಾಂಧಿಯವರಿಗಿದೆ. ಮೋದಿಯವ್ರದ್ದು ಏನಾಯಿತು, 4 ವರ್ಷಕ್ಕೆ ಮುಂಚೆ ನಾನಾ ಕಾರಣಗಳಿಂದ ಅವರಿಗೆ ಸ್ವಲ್ಪ ಜನಬೆಂಬಲ ಹೆಚ್ಚಾಗೇ ಇತ್ತು ಅಂತ ಒಪ್ಕೊಳ್ಳೋಣ. ಆದರೆ ಮೋದಿಯವ್ರ ಮಾತುಗಳು, ನಾನು ಮೋದಿ ಅನ್ನೋದು ಬಿಟ್ಟರೆ ಉಳಿದಿರ್ತಕ್ಕಂಥದ್ದೆಲ್ಲ ಸುಳ್ಳೆ. ಸರ್, ರಾಹುಲ್ ಗಾಂಧಿಯವರು ಮಾಡ್ತಿರೋದು ಭಾಷಣನೇ ಅಲ್ವಾ? ರಾಹುಲ್ ಗಾಂಧಿಯವರ ಭಾಷಣದಲ್ಲಿ ಒಂದು ತೂಕವಾಗಿ ಮಾತಾಡ್ತಾರೆ, ಅದರಲ್ಲೂ ಸುಳ್ಳಿಲ್ಲ, ರಿಯಲಿಸ್ಟಿಕ್. ಅಂದರೆ ಏನು ಆಗುತ್ತೋ ಅದನ್ನು ಹೇಳ್ತೀವಿ ನಾವು ಕಾಂಗ್ರೆಸ್ನವರು, ನಮ್ಮ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನು ಹೇಳ್ತೀವಿ. ನಿಮ್ಮ ಕೆಲಸದ ಆಧಾರದ ಮೇಲೆ ನೀವು ಮತ ಕೇಳಿದರೆ ಚುನಾವಣೆಯಲ್ಲಿ ನೀವು ಮತ್ತೆ ಗೆಲ್ತೀರಾ. ಯಾಕೆ ಕೇಳ್ತೀನಿ ಅಂತಂದರೆ, ಸರ್ಕಾರ ಯಾವುದೇ ಕೆಲಸ ಮಾಡಲಿ ಜನ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ, ಅದು ಅವರ ಕರ್ತವ್ಯ ಅಂತ ಹೇಳ್ತಾರೆ ಜನ. ಹೌದು, ಕರ್ತವ್ಯನೇ. ಆದರೆ ಅದೇ ಸಂದರ್ಭದಲ್ಲಿ
ಬಿ ಜೆ ಪಿಯವರು ಮತ್ತೆ ಅಧಿಕಾರಕ್ಕೆ ಬಂದರೆ ಏನಾಗುತ್ತೆ ಅನ್ನೋದನ್ನು ಕೂಡ ಜನಕ್ಕೆ ನಾವು ತಿಳಿಸ್ಬೇಕು. ಏನಾಗಿದೆ, ಈ ಲೂಟಿ ಮಾಡಿದವರೆಲ್ಲ, ದರೋಡೆಕೋರರೆಲ್ಲ ಮತ್ತೆ ಚುನಾವಣೆ ನಿಂತಿದ್ದಾರೆ. ನಿಂತರೆ ಮತ್ತೆ ಹಿಂದೆ ಏನು 5 ವರ್ಷದಲ್ಲಿ ಅವ್ರು ಏನೇನು ರಾಜ್ಯದಲ್ಲಿ ಮಾಡಿದ್ರು ಅನಾಹುತಗಳು, ಅದನ್ನು ಮತ್ತೆ ಅವಕಾಶ ಸಿಗುತ್ತೆ ಬಿ ಜೆ ಪಿಗೆ ನೀವು ಕೊಟ್ಟರೆ, ಅದನ್ನು ಕೂಡ ನಾವು ಹೇಳಬೇಕಾಗತ್ತೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಮತ ತಗೊಂಡ್ರು, ಬೇರೆ ಬೇರೆ ಕಾರಣಗಳಿಂದ ಜನ ಅವ್ರಿಗೂ ಮತ ಹಾಕಿದ್ರು. ಆದರೆ ಮೋದಿಯವರು ಏನು ಮಾಡಿದ್ದಾರೆ ಜನಕ್ಕೆ, ಈಗ ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 400ಕ್ಕಿಂತಲೂ ಕಡಿಮೆ ಆಯಿತು 4 ವರ್ಷಕ್ಕೆ ಮುಂಚೆ, ಈಗ 800 ರೂಪಾಯಿ ಆಗಿದೆ. ಸಾಮಾನ್ಯ ಜನರು ಉಪಯೋಗಿಸುವಂಥದ್ದು ಗ್ಯಾಸು, ಪೆಟ್ರೋಲು, ಡೀಸೆಲು, ಕ್ರೂಡ್ ಆಯಿಲ್ ಬೆಲೆ 135 ರೂಪಾಯಿ ಇದ್ದಾಗ ಯು ಪಿ ಎ ಸರ್ಕಾರ 62 ರೂಪಾಯಿ ಕೊಡ್ತಾಯಿದ್ರು. ಇವತ್ತು ಕ್ರೂಡ್ ಆಯಿಲ್ ಬೆಲೆ 48 ರೂಪಾಯಿ ಆಗಿದೆ. ಯಾಕೆ 79 ರೂಪಾಯಿ ಆಗ್ತಾಯಿದೆ ಡಾಲರ್? ಇದನ್ನೆಲ್ಲ ಕೂಡ ಜನ ಕೇಂದ್ರ ಸರ್ಕಾರದ ವೈಫಲ್ಯ, ಅದೇ ರೀತಿ ಹಿಂದಿನ ಬಿ ಜೆ ಪಿ ಸರ್ಕಾರದ ಹಗರಣಗಳು, ವೈಫಲ್ಯಗಳು, ಇದನ್ನು ಕೂಡ ನಾವು ಎತ್ತಿ ತೋರಿಸ್ಬೇಕು. ರಾಜ್ಯಕ್ಕೆ ಮೋದಿ ಎಂಟ್ರಿ ಕೊಟ್ಟಾಗಿದೆ, ಮೋದಿ ಹವಾ ಶುರುವಾಗಿದೆ, ಕಾಂಗ್ರೆಸ್ಗೆ ಏನಾದರೂ ಹೆದರಿಕೆ ಶುರುವಾಗಿದೆಯಾ? ಈಗ ಕಾಂಗ್ರೆಸ್ಗೆ ಮೋದಿ ಅಲ್ಲ, ಅಮಿತ್ ಶಾ ಅಲ್ಲ, ಆದಿತ್ಯನಾಥ್ ಅಲ್ಲ, ಯಾರು ಬಂದರೂ ಕೂಡ ಹೆದರಿಕೆ ಏನೇ ಇಲ್ಲ. ಸರ್, ಚುನಾವಣೆ ನಿಜವಾಗಿಯೂ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯರ ನಡುವೆ ಆಗಬೇಕಾಗಿತ್ತು, ಆದರೆ ಚುನಾವಣೆ ಸಿದ್ದರಾಮಯ್ಯ ಮತ್ತು ನರೇಂದ್ರ ಮೋದಿಯವ್ರ ನಡುವೆ ಆಗ್ತಾಯಿದೆ. ಅದರ ಅರ್ಥ ಸಿದ್ದರಾಮಯ್ಯನವರು ರಾಷ್ಟ್ರೀಯ ನಾಯಕರಾಗಿ ರೂಪುಗೊಂಡಿದ್ದಾರೆ ಅಂತ. ಇವರೆಲ್ಲ ಬಿ ಜೆ ಪಿಗೆ ಮತ ಕೊಡಿ ಅಥವಾ ಯಡಿಯೂರಪ್ಪನವ್ರ ಮತ ಕೊಡಿ ಅಂತ ಕೇಳುವಂಥ ಶಕ್ತಿನೇ ಇಲ್ಲ ಅವರಿಗೆ. ಇವರೆಲ್ಲ ಕೂಡ ಮೋದಿ ಬರ್ತಾರೆ, ಏನೋ ಮ್ಯಾಜಿಕ್ ಮಾಡ್ತಾರೆ, ನಮಗೆ ಮತ ಕೊಡಿಸ್ತಾರೆ ಅಂತ ಹೇಳ್ತಾರೆ. ಇದೇ ನರೇಂದ್ರ ಮೋದಿಯವರು ಕಾನೂನು ಸರಿ ಇಲ್ಲ ಅಂತ ಹೇಳ್ತಾರೆ. ಇವರು ಮುಖ್ಯಮಂತ್ರಿಗಳಾಗಿದ್ದಾಗ 60 ಜನ ಕರಸೇವಕರನ್ನು ಟ್ರೈನಲ್ಲೇ ಸುಟ್ಟಾಕ್ಬಿಡ್ತಾರೆ. ಇವರು ಆವತ್ತು ಆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಆ ಕರಸೇವಕರು ಸುಟ್ಟು ಕರಕಲಾದ ಮೇಲೆ 2000 ಜನ ಮುಸ್ಲಿಮರ ಹತ್ಯೆ ಆಗುತ್ತೆ. ಇವರು ಆವತ್ತು ಮುಖ್ಯಮಂತ್ರಿ ಆಗಿದ್ದವರು. ಆವತ್ತು ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಇವತ್ತು ಆಗಲಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಬಂದು ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಮೋದಿ ಹೋದಲ್ಲೆಲ್ಲ ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಕರ್ನಾಟಕದಲ್ಲಿ ಮೋದಿ ಮ್ಯಾಜಿಕ್ ನಡೆಯುತ್ತಾ? ಯಾವ ಮ್ಯಾಜಿಕ್ಕೂ ನಡೆಯಲ್ಲ. ಮೋದಿ ಒಬ್ಬ ಮಹಾನ್ ಸುಳ್ಳುಗಾರ ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ. ಅಂದರೆ ಮೋದಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವರು ಅವರ ಘನತೆ ಗೌರವವನ್ನು ಕಾಪಾಡಬೇಕು. ಆ ಘನತೆ ಗೌರವವನ್ನು ಬಿಟ್ಟು ಅವರು ತೀರಾ ಕೆಳಮಟ್ಟಕ್ಕೆ ಬಂದಿದ್ದಾರೆ. ಆದ್ದರಿಂದ ಪ್ರಧಾನಮಂತ್ರಿಗೆ ಕೊಡುವಂಥ ಗೌರವ ಈಗ ಯಾರು ಮುಂದಕ್ಕೆ ಕೊಡೋದಿಲ್ಲ. ಆ ಪ್ರಧಾನಿ ಸ್ಥಾನವನ್ನೇ, ಆ ಮಟ್ಟವನ್ನೇ ಕೆಳಕ್ಕಿಳಿಸಿದ್ದಾರೆ ಅವರು. ಓಕೆ, ನೀವು ಗೃಹ ಇಲಾಖೆ ಜವಾಬ್ದಾರಿಯನ್ನು ಹೊತ್ತ ನಂತರವೂ ಸಹಿತ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿ ಬದಲಾಗಲಿಲ್ಲ ಅನ್ನೋವಂತಹ ಆರೋಪ ಭಾರತೀಯ ಜನತಾ ಪಕ್ಷದ್ದು. ಆ ಬಗ್ಗೆ ನಿಮ್ಮ ಪ್ರಶ್ನೆ ಕೇಳ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ವಿರಾಮದ ನಂತರ ಅಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಜಾರ್ಜ್ ಅವರು ಗೃಹ ಖಾತೆಯನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಮತ್ತು ಅವರು ಆರೋಪ ಬಂದ ಹಿನ್ನೆಲೆಯಲ್ಲಿ ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆ ನಂತರ ಗೃಹ ಖಾತೆಯನ್ನು ಪರಮೇಶ್ವರ್ ಅವರು ಹೊತ್ಕೊಂಡ್ರು. ಅವರ ನಂತರ ನೀವು ತಗೊಂಡ್ರ ಜವಾಬ್ದಾರಿಯನ್ನು, ಅಂದರೆ ನಿಮ್ಮ ಹೆಗಲಿಗೆ ಹಾಕಲಾಯಿತು. ಆದರೂ ಸಹಿತ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಬದಲಾಗಲೇ ಇಲ್ಲ ಅನ್ನೋವಂಥ ಆರೋಪ ಮಾಡ್ತಾರೆ ಬಿ ಜೆ ಪಿಯವರು. ಈ ಬಿ ಜೆ ಪಿಯವರು ಸುಳ್ಳು ಹೇಳಿದ್ರಲ್ಲಿ ನಿಸೀಮರು. ಒಂದು ಸುಳ್ಳನ್ನ 100 ಸಲ ಹೇಳಿ ನಿಜ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ, ಹಾಗಾದರೆ ನಿಜ ಯಾವ್ದು ಹೇಳಿ ಹಂಗಂದ್ರೆ? ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ, ಗೋಬಲ್ಸ್ ಅಂತ. ಆ ವಂಶಸ್ಥರು ಇವರು, ಅವನು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟು. ಇವತ್ತು ನಿಜ ಇಲ್ಲಿದೆ ನೋಡಿ, ಬೆಂಗಳೂರಲ್ಲಿ ಕೊಲೆಗಳು. ಇದು NCRB, ನ್ಯಾಷನಲ್ ಕ್ರೈಮ್ ರಿಸರ್ಚ್ ಬ್ಯೂರೋ, ಕೇಂದ್ರ ಸರ್ಕಾರದ್ದು. ಇದರ ಪ್ರಕಾರ ಬೆಂಗಳೂರು ನಗರದಲ್ಲಿ, ರಾಜ್ಯದಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ಪ್ರತಿಯೊಂದರಲ್ಲೂ ಕೂಡ ನಾವು ಕಡಿಮೆ ಇದ್ದೀವಿ. ಮತ್ತು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗಲೂ ಕೂಡ ನಮ್ಮ ಕ್ರೈಮ್ ರೇಟು ಕಡಿಮೆ ಇದೆ. ಬಿ ಜೆ ಪಿ ಸರ್ಕಾರ ಇದ್ದಾಗ 7% ಕ್ರೈಮ್ ರೇಟ್ ಇತ್ತು, ನಮ್ದು ಈಗ 5 ಬಂದಿದೆ, ಅಂದರೆ 2% ನಮ್ಗೆ ಕಡಿಮೆ ಆಗಿದೆ. ಆಮೇಲೆ ಮಹಿಳೆಯರ ರಕ್ಷಣೆ ಇಲ್ಲ ಅಂತ ಕೆಲವರು ಬಂದು ಹೇಳೋಗ್ತಾರೆ. ನೋಡಿ, ಮಹಿಳೆಯರ ರಕ್ಷಣೆ ಇಲ್ಲಿದೆ. ಮಹಿಳೆಯರ ರಕ್ಷಣೆ ಬಗ್ಗೆ ವುಮನ್ IPC ಕೇಸಸ್ಸಲ್ಲಿ ಕರ್ನಾಟಕ ರಾಜ್ಯ 19th ಸ್ಥಾನದಲ್ಲಿದ್ದೀವಿ ನಾವು. ಮೊದಲನೇ ಸ್ಥಾನ ದೆಹಲಿ, ಅಸ್ಸಾಂ, ಒರಿಸ್ಸಾ, ಎಲ್ಲ ತೆಲಂಗಾಣ ಎಲ್ಲ ಅವ್ರದ್ದೇ. ಆಮೇಲೆ ವುಮನ್ ಅಬ್ಡಕ್ಷನ್ ನೋಡಿ, ನಾವು ಕರ್ನಾಟಕ 22nd ಸ್ಥಾನದಲ್ಲಿದ್ದೀವಿ. ಆಮೇಲೆ ಡಕಾಯಿತಿ, ಥೆಫ್ಟು, IPC ಸೆಕ್ಷನ್ಸಲ್ಲಿ ನಾವು 10th ಸ್ಥಾನದಲ್ಲಿದ್ದೀವಿ. ಮತ್ತು ಈ ಪೋಕ್ಸೋದಲ್ಲಿ
ಪೋಕ್ಸೋದಲ್ಲಿ ಮಧ್ಯಪ್ರದೇಶ ಅತ್ಯಾಚಾರಗಳು 17,000 ಬರುತ್ತೆ. ಕರ್ನಾಟಕ ನೋಡಿ 3,529, 9ನೇ ಸ್ಥಾನದಲ್ಲಿ ಬಿಜೆಪಿ ಸರ್ಕಾರ. ನಮಗಿಂತ ಕೂಡ ಹೈಯೆಸ್ಟು ಗುಜರಾತಲ್ಲಿದೆ, 4,000 ಚಿಲ್ಲರೆ. ಇವರು ಬಿಜೆಪಿಯವರು ಮಾನ ಮರ್ಯಾದೆ ಇಲ್ಲ, ನಾಚಿಕೆ ಇಲ್ಲ ಅವ್ರಿಗೆ, ಜನಕ್ಕೆ. ಇವರು ಈ ರೀತಿ ಸುಳ್ಳು ಮಾಹಿತಿಗಳನ್ನು ಕೊಡ್ತಾರೆ. ಅತ್ಯಾಚಾರದಲ್ಲಿ ಕರ್ನಾಟಕಕ್ಕಿಂತಲೂ ಹೆಚ್ಚು ಗುಜರಾತಲ್ಲಿ ನಡೀತಾ ಇದೆ, ಆಮೇಲೆ ಅದು ನಮ್ಮ 4ರಷ್ಟು ಮಧ್ಯಪ್ರದೇಶದಲ್ಲಿ ನಡೀತಾ ಇದೆ. ಇಲ್ಲಿ ಬಂದು ಮೊನ್ನೆ ನರೇಂದ್ರ ಮೋದಿಯವರು ನಲ್ಪಾಟ್ ಬಗ್ಗೆ ಮಾತಾಡ್ತಾರೆ, ಮಗನ ಬಗ್ಗೆ ಮಾತಾಡ್ತಾರೆ. ಇದೇ ಅಶೋಕ್ ಅವರ ಕಾನ್ಸ್ಟಿಟ್ಯೂಷನ್ನಲ್ಲಿ ಆ ದಿವಾನಲ್ಲಿ ಕಾರ್ಪೊರೇಟರ್ನ ಕೊಚ್ಚಾಕ್ಬಿಟ್ರು, ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಟರಾಜ್ ನಮ್ಮ ಕಾರ್ಪೊರೇಟರ್ನ ಬಿ ಜೆ ಪಿಯವರು ಸಾಯಿಸಾಕ್ಬಿಟ್ರು, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಗೋವಿಂದರಾಜ್ ಮೇಲೆ ಕಾರ್ಪೊರೇಟರ್ ಮರಣಾಂತಿಕ ಹಲ್ಲೆ ಆಗುತ್ತೆ ಬಿ ಜೆ ಪಿಯವರಿಂದ, ಅದ್ರ ಬಗ್ಗೆ ನರೇಂದ್ರ ಮೋದಿ ಮಾತಾಡೋದಿಲ್ಲ. ಅದು ನಲ್ಪಾಡ್ ವಿಚಾರ ಒಂದಂದು ಇಲ್ಲಿ ದೊಡ್ಡದಾಗಿ ಮಾತಾಡ್ತಾರೆ ಅವರು. ನೋಡಿ, ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಇದೇ ಬಿ ಜೆ ಪಿಯವರು ನರೇಂದ್ರ ಮೋದಿ ನಲ್ಪಾಡ್ ಬಗ್ಗೆ ಮಾತಾಡ್ತಾರೆ, ಉತ್ತರ ಪ್ರದೇಶದಲ್ಲಿ ಮತ್ತು ಕಾಶ್ಮೀರದಲ್ಲಿ ಇಬ್ಬರ ಬಾಲಕಿಯರ ಅತ್ಯಾಚಾರದ ಬಗ್ಗೆ ಮಾತಾಡೋದಕ್ಕೆ ಇವರು ಆಗೋದಿಲ್ಲ, ಅದನ್ನು ಮುಚ್ಚಿಡ್ತಾರೆ. ಅದನ್ನು ಬಿ ಜೆ ಪಿ ಶಾಸಕರುಗಳೇ ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ. ಸರ್, ಬೆಂಗಳೂರು ನಗರ ಮಹಿಳೆಯರಿಗೆ ಸೇಫ್ ಅಲ್ಲ ಅಂತಾರೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಇದನ್ನು ಮಹಿಳೆಯರ ರಕ್ಷಣೆ ಬಗ್ಗೆ ಎನ್ ಸಿ ಆರ್ ಬಿ ನ್ಯಾಷನಲ್ ಕ್ರೈಮ್ ರಿಸರ್ಚ್ ಬ್ಯೂರೋ ಮಾಡಿರ್ತಕ್ಕಂಥದ್ದು. ನೋಡಿ, ಮಹಿಳೆಯರ ರಕ್ಷಣೆ ಕರ್ನಾಟಕ, ದೆಹಲಿನಲ್ಲಿ, ಅಸ್ಸಾಂ, ಒರಿಸ್ಸಾ, ನೋಡಿ ಕೇಸಸ್ ಹಾಕಿದ್ದೀವಿ. ನೋಡಿ, 8ನೇ ಪ್ಲೇಸಲ್ಲಿ ಇದ್ದೀವಿ ನಾವು, 10ನೇ ಪ್ಲೇಸಲ್ಲಿ ಇದ್ದೀವಿ. ಇಲ್ಲಿ ವುಮೆನ್ ಅಬ್ಡಕ್ಷನ್ ನಾವು 22ನೇ ಸ್ಥಾನದಲ್ಲಿದ್ದೀವಿ. ಮೊದಲನೇ ಸ್ಥಾನ ದೆಹಲಿ, ಹರಿಯಾಣ, ಚಂಡೀಗರ್, ಮಧ್ಯಪ್ರದೇಶ, ಇದೆಲ್ಲ ಬಿ ಜೆ ಪಿ ರಾಜ್ಯಗಳಲ್ಲಿ ಮಹಿಳೆಯರ ರಕ್ಷಣೆ ಇಲ್ಲ. ನಮ್ಮ ರಕ್ಷಣೆ, ನಮ್ಮ ರಾಜ್ಯದಲ್ಲಿ ರಕ್ಷಣೆ ಚೆನ್ನಾಗಿದೆ. ಆದರೂ ರುದ್ರೇಶ್ ಅವರ ಹತ್ಯೆ, ಮಂಗಳೂರಲ್ಲಿ ನಡೆದಂಥ ಕೊಲೆ ಪ್ರಕರಣ, ಎಲ್ಲವನ್ನು ಭೇದಿಸೋದಕ್ಕೆ ತಮಗಾಗಲಿಲ್ಲ. ಈಗ ರುದ್ರೇಶ್ ಅವರ ಹತ್ಯೆ ನಾವು ಮಾಡ್ತಿಲ್ಲ, ಲಂಕೇಶ್ ಹತ್ಯೆ ಒಂದು ಕೊನೆ ಹಂತಕ್ಕೆ ಬಂದಿದೆ. ಅರೆಸ್ಟ್ ಮಾಡಿದ್ದಾರೆ, ಚಾರ್ಜ್ ಶೀಟ್ ಹಾಕಬೇಕಷ್ಟೇ. ಇವತ್ತು ಬಿ ಜೆ ಪಿ ರಾಜನಾಥ್ ಸಿಂಗ್ ಬಂದು, ನಮ್ಮ ಸರ್ಕಾರ ಬಂದರೆ ಲಂಕೇಶ್ ಅವರ ಹಂತಕರನ್ನ ಹಿಡಿತೀವಿ ಅಂತ ಹೇಳ್ತಾರೆ. ರಾಜನಾಥ್ ಸಿಂಗ್ ಅವರಿಗೆ ಒಂದು ಕಿವಿ ಮಾತು, ಲಂಕೇಶ್ ಅವರು ಸತ್ತಾಗ ಆ ಬಿ ಜೆ ಪಿ ಒಬ್ಬ ಕಾರ್ಯಕರ್ತ ಕೂಡ ಅವ್ರನ್ನ ನೋಡೋಕ್ಕೆ ಬರಲಿಲ್ಲ. ಆಮೇಲೆ ದಾಭೋಲ್ಕರ್ ಪನ್ಸಾರೆ ಒಂದು ಸಿ ಬಿ ಐ ಮಾಡ್ತಾ ಇದೆ, ಅದು ಅವರು ಇದೇ ರೀತಿ ಚಿಂತಕರು. ಇನ್ನೂ ಇದು ಹಂತಕ ನಡೆದಿಲ್ಲ, ಪನ್ಸಾರೆ ಇನ್ನೂ ಹಂತಕ್ಕೆ ನಡೆದಿಲ್ಲ, ಮಹಾರಾಷ್ಟ್ರ ಗೌರ್ಮೆಂಟ್ ಮಾಡ್ತಿರೋದು. ನಮ್ಮದು ಒಂದು ಹಂತಕ್ಕೆ ಬಂದಿದೆ. ಸರ್, ನೀವು ಈ ಖಾತೆಯ ಜವಾಬ್ದಾರಿ ವಹಿಸ್ಕೊಂಡ ನಂತರ ನೀವು ಎಷ್ಟು ಜನಸ್ನೇಹಿಯಾಗಿದ್ದೀರೋ ಅಷ್ಟು ಜನಸ್ನೇಹಿ ನಿಮ್ಮ ಪೊಲೀಸ್ ಇಲಾಖೆ ಆಗಲಿಲ್ಲ. ಜನಸ್ನೇಹಿ ಮಾಡಬೇಕು ಅಂತಲೇ ನಾವು ನಮ್ಮ ಸರ್ಕಾರದ ಬಜೆಟ್ಟಲ್ಲಿ ಪೊಲೀಸ್ ಸ್ಟೇಷನ್ಸಲ್ಲಿ ಜನಸ್ನೇಹಿ ಕೇಂದ್ರಗಳನ್ನು ನಾವು ತೆಗೆದಿದ್ದೀವಿ. ಯಾಕಂದರೆ ಪೊಲೀಸ್ ಸ್ಟೇಷನ್ ಅಂದರೆ ಯಾರು ಪೊಲೀಸ್ ಅಂದರೆ ತಪ್ಪು ಮಾಡುವಂಥವ್ರಿಗೆ ಮಾತ್ರ ಪೊಲೀಸ್ ಅಂದರೆ ಹೆದರಿಕೆ ಇರಬೇಕು. ಸಾಮಾನ್ಯ ಜನಕ್ಕೆ ಪೊಲೀಸ್ ಬಗ್ಗೆ ಗೌರವ ಬರುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಈಗ ನಾವು ಪ್ರಾರಂಭ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಅದು ಸರಿ ಹೋಗುತ್ತೆ. ಸರ್, ಬೆಂಗಳೂರು ನಗರದಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಹಿನ್ನಡೆಯಾಗಿದೆ, ಮತ್ತು ರೆಬೆಲ್ ಕ್ಯಾಂಡಿಡೇಟ್ಸ್ಗಳು ಜಾಸ್ತಿ ಆಗಿದ್ದಾರೆ ಅನ್ನೋಂಥ ಮಾತಿದೆ. ಆ ಬಗ್ಗೆ ನಿಮ್ಮ ಪ್ರಶ್ನೆ ಕೇಳ್ತೀನಿ, ಒಂದು ಸಣ್ಣ ಬ್ರೇಕ್ ನಂತರ. ಬ್ರೇಕ್ ನಂತರ ಅಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬೆಂಗಳೂರಿನಲ್ಲಿ ಬಹಳ ಜನ ಟಿಕೆಟ್ ಆಕಾಂಕ್ಷಿಗಳಿದ್ರು ನಿಮ್ಮ ಪಕ್ಷದಲ್ಲಿ ಈ ಸಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ. ಎಲ್ರಿಗೂ ಟಿಕೆಟ್ ಸಿಗಲಿಲ್ಲ, ಅವರೆಲ್ಲರೂ ಬಂಡಾಯ ಸಾರಿದ್ದಾರೆ, ಮತ್ತು ಬೇರೆ ಪಕ್ಷಕ್ಕೆ ಹೋಗಿ ಸ್ಪರ್ಧೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಆಗುತ್ತಾ? ಈಗ ನಮ್ಮಲ್ಲಿ ಸಿ ವಿ ರಾಮನ್ ನಗರದಲ್ಲಿ ಮಾತ್ರ ಆ ರೀತಿ ಆಗಿದೆ, ಉಳಿದಂತೆ ಎಲ್ಲೂ ಕೂಡ ನಮ್ಮಲ್ಲಿ. ಪುಲಕೇಶಿ ನಗರದಲ್ಲಿ, ಪುಲಕೇಶಿ ನಗರ ಇದೇನಾಗುತ್ತೆ, ಇದು ಚುನಾವಣೆ ಸಮಯದಲ್ಲಿ ಪಾರ್ಲಿಮೆಂಟು, ಅಸೆಂಬ್ಲಿ, ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಒಂದು 5-10% ಎಲ್ಲ ಪಕ್ಷದಲ್ಲೂ ಇರುತ್ತೆ, ಇಲ್ಲ ಅಂತಲ್ಲ. ಇವನ್ ಬಿ ಜೆ ಪಿನಲ್ಲಿ ನಮಗಿಂತಲೂ ಹೆಚ್ಚು ಈ ರೀತಿ ರೆಬಲ್ಸ್ ಇದ್ದಾರೆ. ನಮ್ಮಲ್ಲಿ ಇದ್ದೇ ಇದಿರುತ್ತೆ, ಇದು ಸಾಮಾನ್ಯ. ಇದು ಈ ಎಲೆಕ್ಷನ್ ಅಂತಲ್ಲ, ಎಲ್ಲ ಎಲೆಕ್ಷನಲ್ಲೂ ಇದಿರುತ್ತೆ. ಸರ್, ನೀವು ಎಂಥ ಸಮಸ್ಯೆ ಬಂದರೂ ಕೂಲಾಗಿರ್ತೀರಾ, ಅದು ನಿಮ್ಮ ವೀಕ್ನೆಸ್ಸಾ, ಅದು ನಿಮ್ಮ ಸ್ಟ್ರೆಂತಾ? ಸ್ಟ್ರೆಂತ್ ಅದು. ಆಮೇಲೆ ಪೇಷನ್ಸ್ ಇರೋದು ಇದೆಯಲ್ಲ, ಎಲ್ರಿಗೂ ಬರೋದಿಲ್ಲ ಅದು. ಸರ್, ನಾನೀಗ ನಿಮಗೊಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಇಲ್ಲ ಅಂತ ಹೇಳ್ತೀರಿ. ಅಂದರೆ ಮುಖ್ಯಮಂತ್ರಿ ಆಗೋದು ಯಾವಾಗ ಅಂತ ಕೇಳಿದರೆ ನೀವು ಅದಕ್ಕೆ ಉತ್ತರ ಕೊಡಲ್ಲ. ಮುಖ್ಯಮಂತ್ರಿ ಯಾಕೆ ಆಗೋದಿಲ್ಲ ತಾವು? ಮುಖ್ಯಮಂತ್ರಿ ಆಗಬೇಕು ಅಂತ ಭಾಳ ಜನ ಆಸೆ ಪಡ್ತಾ ಇದ್ದಾರೆ, ಅವ್ರು ಆಗಲಿ ಬಿಡಿ. ಅದಕ್ಕೆ ನಿಮಗೆ ಯಾಕೆ ಆಸೆ ಇಲ್ಲ ಅಂತ? ಈ ನಾನು ಕಾಂಪಿಟೇಷನ್ ಮಾಡಿ ಯಾವುದನ್ನು ತಗೊಳಕ್ಕೆ ಹೋಗೋದಿಲ್ಲ.
ಹಾಗಾದರೆ ಹೈಕಮಾಂಡ್ ನಿಮ್ಮ ಮುಖ್ಯಮಂತ್ರಿ ಪಟ್ಟ ಕಟ್ಟಿದರೆ ನೀವು ವಹಿಸ್ಕೊಳ್ಳೋಕೆ ರೆಡಿ ಇದ್ದೀರಿ? ಆ ಥರದ್ದು ಈಗಿಲ್ಲ ಬಿಡಿ. ಯಾಕಂದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಭಾಳ ಜನ ಇದ್ದಾರೆ. ನಮ್ಮ ಅಭಿಪ್ರಾಯದಲ್ಲಿ ಸಿದ್ದರಾಮಯ್ಯರೇ ಮುಂದಿನ 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿರಬೇಕು ಅಂತ. ನೀವು ಯಾವಾಗ ಆಮೇಲೆ ಬೇರೆ ಯಾರನ್ನಾಗಲಿ ಅಲ್ಲಿ ನೀವು ಯಾವಾಗ ಆಗೋದು? ಅಯ್ಯೋ ನನಗೆ ಬೇಡ, ನಮ್ಗೆ ಯಾಕೆ? ಅದಕ್ಕೆ ಈಗ ಕೇಳ್ತಿದ್ದೀನಿ, ಯಾಕೆ ಆ ಹುದ್ದೆ ಮೇಲೆ ಅತ್ಯುನ್ನತವಾದಂತಹ ಹುದ್ದೆ ಬಗ್ಗೆ ನಿಮಗೆ ತಿರಸ್ಕಾರ ಭಾವನೆ ಯಾಕೆ? ಕಾಂಪಿಟೇಷನ್ ಮಾಡೋಕೆ ಹೋಗಲ್ಲ. ಈಗ ಕಾಂಪಿಟೇಟರ್ಸ್ ಇರುವಾಗ ನಾವು ಅಲ್ಲಿ ಹೋಗಿ ನುಗ್ಗಿ ಕಿತ್ತಲಾಟ ಮಾಡೋಕೆ ಹೋಗೋದಿಲ್ಲ. ಸರಿ, ಈಗ ಅಧಿಕಾರಕ್ಕೆ ಬಂದರೆ ನೀವು ಮತ್ತೆ ಇದೇ ಖಾತೆಯಲ್ಲಿ ಮುಂದುವರಿತೀರಾ ಅಥವಾ ಈ ಖಾತೆ ಸಾಕಪ್ಪ ನನಗೆ ಅಂತೀರಾ? ಈಗ ಇಂಥ ಖಾತೆ ಕೊಡಿ ಅಂತ ನಾನು ಯಾವತ್ತೂ ಕೇಳೋಕೆ ಹೋಗಲ್ಲ. ನಾನು ಇದು 4 ತಾಸಲ್ಲಿ ಮಿನಿಸ್ಟರ್ ಆಗಿರೋದು, ಮೈಲಿಯವರ ಅವಧಿನಲ್ಲಿ, ಎಸ್ ಎಂ ಕೃಷ್ಣ ಅವರ ಅವಧಿನಲ್ಲಿ, ಧರ್ಮ ಸಿಂಗ್ ಅವರ ಅವಧಿನಲ್ಲಿ, ಈಗ ನಾನು ಯಾವತ್ತೂ ಕೂಡ ನನಗೆ ಅಂಥ ಖಾತೆ ಕೊಡಿ ಇಂಥ ಖಾತೆ ಕೊಡಿ ಅಂತ ಕೇಳಿಲ್ಲ. ಯಾವ ಖಾತೆ ಕೊಟ್ಟರೆ ಅದು ನಿಭಾಯಿಸ್ತೀನಿ. ಇದನ್ನೂ ಅಷ್ಟೇ, ನನಗೆ ಈ ಖಾತೆ ಭಾಳ ಕಡಿಮೆ ಅವಧಿ ಆಗೋಯಿತು. ಇನ್ನೂ ಕೆಲವು ಏನು ಮಾಡಬೇಕಂತಿದ್ದೇನೋ ಅದನ್ನು ಮಾಡಬೇಕಾದ್ರೆ ಸಮಯ ಬೇಕು. ಈಗ ಉದಾಹರಣೆಗೆ ಈ ಕಾನೂನು ಸುವ್ಯವಸ್ಥೆ ಒಂದು, ಎರಡನೇದು ಈ ಕಮ್ಯುನಲ್ಲಿದೆ, ಅದನ್ನು ಸೌತ್ ಕೆನರಾದಲ್ಲಿ ಜಾಸ್ತಿ ಇದೆ, ಅದನ್ನು ಕ್ಲೋಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಪ್ರಾರಂಭ ಮಾಡಿದ್ದೀನಿ. ಎರಡು ಭಯೋತ್ಪಾದಕರ ಸಂಘಟನೆ, ಅದನ್ನು ಫ್ಯಾಕ್ಟ್ರಿಗಳು ಅಂತಲೂ ಹೇಳ್ಬೋದು ನಾವು. ಒಂದು ಎಡ ಬಲಪಂಥೀಯರದು, ಇನ್ನೊಂದು PFI SDPOರದು. ಅಲ್ಲಿ ಕೊಲೆಗಳು ಆಗ್ತಾಯಿದೆ, ಪದೇ ಪದೇ ಆಗ್ತಾಯಿದೆ. 28 ಕಮ್ಯುನಲ್ ಕ್ಲಾಶಸ್ಸು ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ 30ರಲ್ಲಿ ಆ ಒಂದೇ ಜಿಲ್ಲೆಯಲ್ಲಾಗಿದೆ. ಅದಕ್ಕೆ ಒಂದು ಇತಿಶ್ರೀ ಆಡಬೇಕು. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಇವತ್ತಿಗೂ ಭಾರತೀಯ ಜನತಾ ಪಕ್ಷ ನಿಮ್ಮನ್ನು ಕೊಲೆಗಡುಕು ಸರ್ಕಾರ ಅಂತ ಹೇಳಿ ಬಯ್ಯುತ್ತೆ, ಒಂದು ಪಟ್ಟಿ ಮಾಡುತ್ತೆ ಎಷ್ಟು ಜನ ಕೊಲೆ ಆಗಿದೆ ಅಂತ ಹೇಳಿ, ನೀವು ಅವರಿಗೆ ಕೌಂಟ್ರಾಗಿ ಏನೂ ಮಾಡ್ತಾನೆ ಇಲ್ವಾ? ನಾನು ಕೌಂಟ್ರಾಗಿ ಬೇಕಾದಷ್ಟರಲ್ಲಿ ಮಾಡಿದ್ದೀನಿ. ನಾನು ಮಾಡಿರ್ತಕ್ಕಂಥ ಕೌಂಟ್ರನ್ನ ಆಮೇಲೆ ಈ ರಾಜ್ಯದಲ್ಲಿ ಎಲ್ಲೋ ಒಂದು ಸಣ್ಣ ಒಂದು ನಲ್ಪಾಡು ವಿಚಾರ ಒಂದು ಗಲಾಟೆ ಆಯಿತು. ಇಡೀ ದೇಶದಲ್ಲಿ ಎಲ್ಲ TVಗಳು ಆಮೇಲೆ ಎಲ್ಲ ಮಾಧ್ಯಮಗಳು ಗಂಟೆಗಟ್ಟಲೆ ಸರಿ, ಈಗ ಅವರೇನಂತಾರೆ ಅಂದರೆ ಹಿಂದೂಗಳು ಮಾತ್ರ ಹತ್ಯೆ ಆಗಿದೆ ಅಲ್ಲ ಹೇಳಿದರೆ, ನೀವಿಷ್ಟು ಮಾಧ್ಯಮಗಳು 24 ಕೊಲೆಗಳಾಗಿದೆ ಅಂತೇಳಿ ರಾಜ್ಯದಲ್ಲಿ ಹೇಳ್ತಾರೆ ಅಲ್ವಾ? ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ಯಾವ ಪ್ರಿಂಟಿಂಗ್ ಮೀಡಿಯಾನೂ ಮಾಡಲಿಲ್ಲ, ಯಾವ ಎಲೆಕ್ಟ್ರಾನಿಕ್ ಮೀಡಿಯಾನೂ ಮಾಡಲಿಲ್ಲ. ನಾನು ಪದೇ ಪದೇ ಹೇಳಿದ್ದೀನಿ, ನಾನು ಪದೇ ಪದೇ ಎಲ್ಲಿ ಹೇಳಿದ್ದೀನಿ, ಈವನ್ ಸೌತ್ ಕೆನರಾ, ನಾರ್ತ್ ಕೆನರಾ, ನನ್ನ ಎಲ್ಲ ನನ್ನ ಏನು ಈ ಪ್ರೆಸ್ ಮೀಟ್ಸಲ್ಲಿ ಮತ್ತು ಈ ಥರ ಸಂವಾದಗಳಲ್ಲಿ ಹೇಳಿದ್ದೀನಿ. ಮತ್ತು ಈ ನೋಡಿ, ಇನ್ನೊಂದು ಇದನ್ನು ನಿಮಗೆ ಮೊದಲೇ ತೋರಿಸ್ತಿರೋದು, ಮೊದಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿ 24 ಕೊಲೆಗಳ ಬಗ್ಗೆ ಇದರಲ್ಲಿ ಎಲ್ಲ ಅಂಕಿ ಅಂಕ್ಷಮಗಳ ಜೊತೆ ಇದರಲ್ಲಿದೆ. ಅದರಲ್ಲಿ ಆಗಿರ್ತಕ್ಕಂಥದ್ದು 24ರಲ್ಲಿ 12 ಕೊಲೆಗಳು ಮಾತ್ರ PFI SDP ಅಥವಾ ಮುಸ್ಲಿಮ್ಸ್ ಅಂದರೆ ಈಗ ಟಿಪ್ಪು ಸುಲ್ತಾನ್ ಜಯಂತಿ ಸಂದರ್ಭದಲ್ಲಿ ಆಗುತ್ತೆ. ಅದರಲ್ಲಿ ಅವರು ಯಾವ ಇದಕ್ಕೂ ಸೇರಿಲ್ಲ. ಉಳಿದಿರ್ತಕ್ಕಂಥ 12 ಇದು ಸುಸೈಡು, ಆಕ್ಸಿಡೆಂಟು, ಜಮೀನು ವ್ಯವಹಾರ, ಒಂದು ಸ್ವಂತ ಸೋದರಿನೇ ಕೊಲ್ತೋದು, ರಾಜಕೀಯ ವೈಷಮ್ಯ, ಈ ಥರದ್ದು ಫಿಶಿಂಗ್ ರೈಟ್ಸ್ಗೆ ಜಗಳ ಮಾಡುವಂಥದ್ದು ಇದು ಇದೆ. ಅದ್ರ ಜೊತೆಗೆ ಅದನ್ನು ಸಹಿತ ನಿಮ್ಮ ಮೇಲೆ ಹಾಕ್ತಿದ್ದೆ. ಅಲ್ಲ, ಆ 24 ಅವರೆಲ್ಲ ಕಾರ್ಯಕರ್ತರ ಇಲ್ಲ ಅಂತ ಹೇಳಿದಿಲ್ಲ, ಆದರೆ ಕಾರಣಗಳು ಬೇರೆ ಬೇರೆ ಸಾವಿಗೆ. ಸ್ವತಃ ತಂಗಿನೇ ಅಣ್ಣನ ಸಾಯಿಸ್ತಾಳೆ, ಅದನ್ನು ಕೂಡ ಕೊಲೆ ಅಂತ ಇವರು ಹೇಳ್ತಾರೆ, ಫ್ಯಾಮಿಲಿ ಡಿಸ್ಪ್ಯೂಟ್ನ. ಇದನ್ನು ಸವಿಸ್ತಾರವಾಗಿ ಇದನ್ನು ಇದು ಇದೆ. ಆಮೇಲೆ ಇನ್ನೊಂದಿದೆ ಇದರಲ್ಲಿ ಮಾಹಿತಿ, ಇದೇ ಸಂಘ ಪರಿವಾರದವರು 21 ಕೊಲೆಗಳನ್ನು ಮಾಡ್ತಿದ್ದಾರೆ. ಅದರಲ್ಲಿ 11 ಜನ PFI SDPOರಿಗೆ, ಇನ್ನು 10 ಜನ ಬೇರೆಯವರಿಗೆ. ಇದ್ರ ಬಗ್ಗೆ ಚಕಾರ ಎತ್ತೋದಿಲ್ಲ BJPಯವರು. ಸರ್, ಈ ಕ್ಷೇತ್ರದಲ್ಲಿ ನೀವು 7ನೇ ಬಾರಿ ಗೆಲ್ಲೋದಕ್ಕೆ ಹೊರಟಿದ್ದೀರಿ, ಹೀಗಾಗಿ ಗೆಲ್ಲೋದಕ್ಕೆ ತಾವು ಪ್ರತಿ ಬಾರಿ ಅನಂತಕುಮಾರ್ ಅವರ ಜೊತೆಗೆ ಒಳ ಒಪ್ಪಂದ ಮಾಡಿಕೊಡ್ತೀರಿ ಅಂತ ಆರೋಪ ಇದೆ. ಈಗ ಅನಂತಕುಮಾರ್ ಅವರು ಯಾವಾಗಲನ್ನ ಸಿಕ್ಕಿದಾಗ ಮಾತಾಡೋದು ಬಿಟ್ಟರೆ ಅವ್ರ ಫೋನ್ ನಂಬರು ನನ್ನ ಹತ್ರ ಇಲ್ಲ, ಯಾವಲೋ 6 ತಿಂಗಳಿಗೋ ವರ್ಷಕ್ಕೋ ಸಿಕ್ಕಿದಾಗ ಮಾತಾಡ್ತೀವಿ ಅಷ್ಟೇ. ಆಮೇಲೆ ಅವರು ನನ್ನ ಮೇಲೆ ಹೆಚ್ಚು ಹಣ ಇರ್ತಕ್ಕಂಥವ್ರನ್ನ ಹಾಕಬೇಕು, ರಾಮಲಿಂಗಾರೆಡ್ಡಿಯವ್ರನ್ನ ಸೋಲಿಸ್ಬೇಕು, ರಾಮಲಿಂಗಾರೆಡ್ಡಿಯವರು ಜಯನಗರ ಹೋಗಬಾರ್ದು ಅಥವಾ ಬೇರೆ ಬೇರೆ ಕಡೆ ಎಲ್ಲ ಹೋಗಬಾರ್ದು ಅಂತ ಭಾಳ ಕಷ್ಟಪಟ್ಟು 3-4 ಸಲಿಂದ ಪ್ರಯತ್ನ ಮಾಡ್ತಾಯಿದ್ದಾರೆ. ಆಮೇಲೆ ಚುನಾವಣೆಯಲ್ಲಿ ಗೆಲುವು ಸೋಲು ಅದು ಸಹಜ. ಆಮೇಲೆ ನಾವು ಅವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಮಾಡೋದು, ಈಗ ಪಾರ್ಲಿಮೆಂಟಲ್ಲಿ ನಾವು ಅನಂತಕುಮಾರನ್ನ ಸೋಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ.
ಅವರು ನಿಜವಾಗ್ಲೂ ಮಾಡ್ತೀವಿ. ಆಮೇಲೆ ಇದೇನಾಗುತ್ತೆ, ನಮ್ಮ ಪಕ್ಷದಲ್ಲಿ ಬಿ ಜೆ ಪಿನಲ್ಲಿ ನನಗೆ ಆಗದೇ ಇರ್ತಕ್ಕಂಥವರು ಕೆಲವರು ಎಲೆಕ್ಷನ್ ನಿಂತರು ಗೆಲ್ಲೋದಿಲ್ಲ, ಅವರೇನು ಮಾಡ್ತಾರೆ ನಾವು ಗೆಲ್ತಾ ಇರೋದು ನೋಡಿ ಇವರು ಈ ರೀತಿ ಮಾಡ್ಕೊಂಡಿರ್ಬೋದು ಅಂತ ಊಹೆ ಮಾಡ್ಕೊಳ್ತಾರೆ ಅಷ್ಟೇ. ಅದರಲ್ಲಿ ಈ ರಾಜಕಾರಣದಲ್ಲಿ ನೀವು ಜೆ ಡಿ ಎಸ್ಸಿನ ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತಾರೆ, ಜಯನಗರದಿಂದ ನಿಮ್ಮ ಮಗಳನ್ನು ಕಣಕ್ಕಿಳಿಸಿದ್ರಿ, ಅದು ಮುಂದಕ್ಕೆ ಹೋಯಿತು ಅದು ಎರಡನೇ ವಿಷಯ, ಆದರೆ ನೀವು ಇದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರಿ? ಈಗ ರಾಜಕೀಯಕ್ಕೆ ಬಲವಂತವಾಗಿ ಯಾರನ್ನೂ ಕರ್ಕೊಂಬರಬಾರ್ದು, ರಾಜಕೀಯದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಬರಬೇಕು. ನನ್ನ ಮಗಳಿಗೆ ರಾಜಕೀಯದಲ್ಲಿ ಆಸಕ್ತಿ ಇದೆ, ನನ್ನ ಮಗಳು ಭಾಳ ಚಿಕ್ಕ ವಯಸ್ಸಿಂದಲೂ ಕೂಡ ಹೋರಾಟ ಮಾಡಿಕೊಂಡು ಬೆಳೆದಂಥವಳು, ಅವಳಿಗೆ ಈ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಆಮೇಲೆ ಗಿಡ ಮರಗಳು ಆಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಮತ್ತು ವುಮನ್ ರೈಟ್ಸು ಚಿಲ್ಡ್ರನ್ಸ್ ಮಕ್ಕಳ ಬಗ್ಗೆ ಮತ್ತು ಒಟ್ಟಾರೆಯಾಗಿ ಈ ಎನ್ವೈರನ್ಮೆಂಟು ಈ ರೈನ್ ಹಾರ್ವೆಸ್ಟಿಂಗು ಮತ್ತು ಪರಿಸರ ಚೆನ್ನಾಗಿರಬೇಕು, ಗಾಳಿ ಬೆಳಕು ನೀರು ಇದೆಲ್ಲ ಚೆನ್ನಾಗಿರಬೇಕು ಅಂತ ಅದು ಆ ಸಂಘಟನೆಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ಲು. ಅದರಿಂದ ರಾಜಕೀಯಕ್ಕೆ ಬಂದಿದ್ದಾಳೆ ಅಷ್ಟೇ. ಆಮೇಲೆ ಇದೇನು ನನ್ನ ಮಗಳು ನಿಂತಿದ್ದಾಳೆ ಈಗೇನು ಬಿ ಜೆ ಪಿನಲ್ಲಿ ಇಲ್ವಾ, ಸೌದಿ ಅವ್ರ ತಮ್ಮ ನಿಂತಿದ್ದಾರೆ, ಯಡಿಯೂರಪ್ಪ ಅವ್ರ ಮಗನೂ ಎಂ ಪಿ ಆಗಿದ್ದಾರೆ, ಉದಾಸಿ ಅವ್ರ ಮಗನೂ ಎಂ ಪಿ ಆಗಿದ್ದಾರೆ, ಜೆ ಡಿ ಎಸ್ಸಲ್ಲೂ ಇದ್ದಾರೆ. ರಾಜಕೀಯದಲ್ಲಿ ಆಸಕ್ತಿ ಇರೋರು ಬರಬೇಕು, ಆಸಕ್ತಿ ಇಲ್ಲದೆ ಬಲವಂತವಾಗಿ ತಂದು ರಾಜಕಾರಣಕ್ಕೆ ಯಾರನ್ನೂ ತರಬಾರ್ದು. ಈ ನನ್ನ ಮಗನಿಗೆ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ನಾವೇನು ಮಾಡೋಕ್ಕಾಗತ್ತೆ ಅಲ್ವ, ಅವನ ಕೆಲಸ ಅವ್ನು ನೋಡ್ಕೊಂಡು ಹೋಗಲಿ, ಆಸಕ್ತಿ ಇದ್ದರೆ ಮಾಡಲಿ, ಸಮಾಜ ಸೇವೆ ಮಾಡೋಂಗಿದ್ರೆ ನಾವು ಯಾಕೆ ಬೇಡ ಅಂತ ಹೇಳಬೇಕು. ರಾಮಲಿಂಗರೆಡ್ಡಿ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ, ಜನ ನನ್ನನ್ನು ಸೋಲಿಸ್ಬೋದೇ ಹೊರತು ಸಂಪನ್ಮೂಲ ನನ್ನನ್ನು ಸೋಲಿಸೋದಕ್ಕೆ ಆಗಲ್ಲ ಅನ್ನೋವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ 5, ಇದು ವಾಸ್ತವದ ಪ್ರತಿರೂಪ.